ಸರ್ ಒಂದು ಇಲ್ಲಿ ಹೇಳ್ತೀನಿ ಕೇಳಿ. ರಾಮನಗರದಲ್ಲಿ ನಮ್ಮ ಈಗೇನು ಮಾಜಿ ಶಾಸಕರು ರಾಜು ಅವರು ಏನು ಪಕ್ಷದ ಕಾರ್ಯಕರ್ತರಿಗೆ ಗುರುತಿಸಿ ಅವತ್ತು ಪಕ್ಷ ಟಿಕೆಟ್ ಕೊಡ್ತು ಶಾಸಕರಾಗಿ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ನಾವೆಲ್ಲ ಗೆಲ್ಸಿದ್ವು. ಇವತ್ತು ಅವ್ರು ಯಾವ ಪಕ್ಷದಲ್ಲಿದ್ದಾರೆ? ಕಾಂಗ್ರೆಸ್ಗೆ ಹೋಗಿದ್ದಾರೆ. ಸಿಮ್ಲಿಮ್ ನಾಗರಾಜ್ ಅಣ್ಣ ಅವರು ಏನು ಇತ್ತೀಚಿನ ದಿನಗಳಲ್ಲಿ ನಿಧನರಾಗ್ತಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದ್ದೇವೆ ಚನ್ನಪಡದಲ್ಲಿ. ಅವರಿಂದ ಕಲಿಬೇಕಾ ನಾವು? ಬಿ ಜೆ ಪಿ ಪಕ್ಷದಲ್ಲಿ ಯಾರೂ ಇಲ್ವಾ? ರಾಜಕಾರಣ ಮಾಡ್ತಾ ಇಲ್ವಾ? ಮಕ್ಕಳುಗಳು ಯಡಿಯೂರಪ್ಪನ ಇಬ್ಬರು ಮಕ್ಕಳು ಇಲ್ವಾ? ಯಡಿಯೂರಪ್ಪನವ್ರ ಇಬ್ಬರು ಮಕ್ಕಳು? ಈಶ್ವರಪ್ಪನವ್ರ ಮಗ ಇಲ್ವಾ? ಇಲ್ಲಿ ನಮ್ಮ ಸಿದ್ದರಾಮಣ್ಣ ಅವ್ರ ಮಗ ಇಲ್ವಾ? ಡಿ ಕೆ ಶಿವಕುಮಾರಲ್ಲಿ 4 ಜನ ಇದ್ದಾರೆ ಕುಟುಂಬದಿಂದ, ಡಿ ಕೆ ಶಿವಕುಮಾರ್ ಫ್ಯಾಮಿಲಿಯಿಂದ. ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ನಾವು ಚುನಾವಣೆ ಪ್ರಚಾರದಲ್ಲಿ ನೇರವಾಗಿ ಬಂದು ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮನ್ನು ಜನ ಕೈ ಹಿಡಿದ್ರೆ ಅವ್ರು ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ನಾವೇನು ಹಿಂಬಾಗ್ಲಿಂದ ಬಂದ್ಬಿಟ್ಟು ಚುನಾವಣೆ ಮಾಡ್ತಾ ಇಲ್ವಲ್ಲ. ನಾನೇನು ಎಮ್ ಎಲ್ ಸಿ ಮಾಡಿ ಅನ್ನ ಪಕ್ಷಕ್ಕೆ ಅಲ್ಲ, ಇಡೀ ಜಿಲ್ಲೆಯಲ್ಲಿ ತಮ್ಮ ಕುಟುಂಬದವರು ತಮ್ಮ ಮಾತು ಹೇಳಿದ ಆ ಥರ ಕೇಳ್ಕೊಂಡಿರಬೇಕು, ಆ ರೀತಿ ವಾತಾವರಣ. ಗುಲಾಮ್ಗಿರಿ ಮಾಡ್ತಕ್ಕಂಥದ್ದು ಅದು ಬಿ ಜೆ ಪಿ ಸಂಸ್ಕೃತಿ, ನಮ್ಮದಲ್ಲ. ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಈಗೇನು ಕುಮಾರಣ್ಣನ ಬಗ್ಗೆ ನಾವು ಹೇಳಬೇಕಾ? ನಮ್ಮ ಪಕ್ಷದ ಕಾರ್ಯಕರ್ತರೇ ಮಾತಾಡ್ತಾರೆ. 25 ವರ್ಷದಿಂದ 30 ವರ್ಷದಿಂದ ನಮ್ಮ ಪಕ್ಷದಲ್ಲಿ ದುಡಿಮೆ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಏನು ಪಕ್ಷದ ಕಾರ್ಯಕರ್ತರುಗಳನ್ನ ಬಂದಾಗೆಲ್ಲ ಪ್ರೀತಿಯನ್ನು ಸೇರ್ಕೋತಾರೆ. ಹಾಗಾಗಿ ಒಂದು ಯೋಗೀಶ್ವರ ಅವ್ರಿಗೆ ಹೇಳ್ತೀನಿ, ಅದೇನು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆ ಅಂದ್ರಲ್ಲ, ಅವ್ರ ಜೊತೆ ಅವ್ರನ್ನ ನಿಲ್ಸ್ಕೊಳ್ಳೋದು ಬರಪ್ಪ ಇಲ್ಲಿ ಅಂದ್ಬಿಟ್ಟು ಕತ್ತಕೊಂಡು ಶಾಲೆ ಹಾಕೋದು ಬಿ ಜೆ ಪಿದು ಸೇರ್ಪಡೆ ಅನ್ನೋದು ಅದೆಲ್ಲ ಸೇರ್ಪಡೆ. ಮೊನ್ನೆ ಕೂಡ್ಲೂರಲ್ಲಿ ಮಾಡಿದ್ನಲ್ಲ 120 ಜನ, ಅದು ಸೇರ್ಪಡೆ. ಹಾಗಾಗಿ ಮತ್ತೆ ಯೋಗೀಶ್ವರ ಅವ್ರಿಗೆ ನಾನು ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಬಿಡಿ. ಅನುದಾನ ತಂದು 1.5 ಕೋಟಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಕೆಲವಷ್ಟೇ ಜನ ಕೊಟ್ಟು ಆ ದುಡ್ಡುಗಳಲ್ಲಿ ಅದನ್ನು ಮಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಸರ್ ನೋಡಿ. ಬಹುಶಃ ಅವರು ಗೋವಿಂದಳ್ಳಿ ನಾಗರಾಜ್ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೋವಿಂದಳ್ಳಿ ನಾಗರಾಜ್ ಅಣ್ಣ ಅವರು 17 ಕೋಟಿ ರೂಪಾಯಿ ಕುಮಾರಣ್ಣ ಅವರು ಈ ಸಲ ಏನು 4.5 ವರ್ಷದಲ್ಲಿ ಶಾಸಕರಾದರು, ಅವ್ರಿಗಿಂತ ಜಾಸ್ತಿ ಬೇರೆ ಬೇರೆ ಜಿಲ್ಲೆಯವರು ಬಂದು 60 ಕೋಟಿ 70 ಕೋಟಿ ತಗೊಂಡು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಆ ರೀತಿ ಯಾರನ್ನ ಒಬ್ಬರನ್ನ ಇಬ್ಬರನ್ನ ಬೆಳೆಸ್ತಕ್ಕಂಥ ಪಕ್ಷ ಅಲ್ಲ ಇದು. ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರುಸ್ತಕ್ಕಂಥ ಪಕ್ಷ ಯಾವ್ದಾರು ಇದ್ದರೆ ರಾಜ್ಯದಲ್ಲಿ ಅದು ಜನತಾದಳ. ಹಾಗಾಗಿ ಇವರಿಂದ ಕಲಿಬೇಕಾಗಿಲ್ಲ. ನಡೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.